ಸ್ನೇಹಿತರೆ, ನೆನಪಿರಲಿ, ಈ ಮಾತು 100ಕ್ಕೆ 100ರಷ್ಟು ಸತ್ಯ. ಎಲ್ಲರೂ ಎಲ್ಲವೂ ಸಹ ಸಮಯ ಬಂದಾಗಲೇ ನಮಗೆ ಅರ್ಥವಾಗುವುದು. ಹೌದು, ಕೇವಲ ನಮ್ಮ ನಿಮ್ಮ ಬದುಕಲ್ಲಿ ಮಾತ್ರವಲ್ಲ, ಪ್ರತಿಯೊಬ್ಬರ ಬದುಕಲ್ಲೂ ಹೇಗೆ ನಡೆಯೋದು? ಕೆಲವೊಮ್ಮೆ ಕೆಲವರನ್ನು ನಾವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀವಿ. ಹಾಗೆ ಅವರನ್ನು ಬಿಟ್ಟರೆ ಈ ಜಗತ್ತಲ್ಲಿ ಬೇರೆ ಯಾರೂ ನನಗೆ ಹೆಚ್ಚಲ್ಲ ಅನ್ನೋ ರೀತಿ ಪ್ರೀತಿ ಕಾಳಜಿ ತೋರ್ತೀವಿ. ಅವರು ಒಂದು ಕ್ಷಣ ಮರೆಯಾದರೂ ಜೀವವೇ ಹೋದಷ್ಟು ನೋವಾಗುತ್ತೆ. ಆದರೆ ವಿಪರ್ಯಾಸ ಏನು ಅಂದರೆ, ಎಷ್ಟೋ ಜನರ ನಿಷ್ಕಲ್ಮಶ ಹಾಗೂ ನಿಸ್ವಾರ್ಥ ಪ್ರೀತಿಗೆ ಕಾಳಜಿಗೆ ಕಿಂಚಿತ್ತು ಬೆಲೆ ಇರೋದಿಲ್ಲ. ಆದರೆ ಈ ಸತ್ಯದ ಅರಿವಿಲ್ಲದೆ ಆ ಮುಗ್ಧ ಜೀವಿಗಳು ಬೆಟ್ಟದಷ್ಟು ಪ್ರೀತಿ ಮಾಡ್ತಾರೆ, ಬೆಟ್ಟದಷ್ಟು ನಂಬಿಕೆ ಇಟ್ಟಿರ್ತಾರೆ, ಭವಿಷ್ಯದ ಬಗ್ಗೆ ಸಾವಿರ ಸಾವಿರ ಕನಸುಗಳನ್ನ ಕಟ್ಟಿ ಹುಚ್ಚಾಗಿ ಪ್ರೀತಿ ಮಾಡ್ತಾ ಹೋಗ್ತಾರೆ. ಆದರೆ ಎಷ್ಟೋ ಬಾರಿ ಕೆಲವರು ಕೊನೆಯವರೆಗೂ ನಮಗೆ ಅರ್ಥವಾಗದೆ ಉಳಿದು ಬಿಡ್ತಾರೆ. ಯಾವ ನಿಘಂಟಿನಲ್ಲೂ ಸಿಗದ ಉತ್ತರವಾಗಿ ಮರೆಯಾಗ್ತಾರೆ. ಕೊನೆಯವರೆಗೂ ಉತ್ತರಕ್ಕಾಗಿ ಕಾಯೋದು ಅಥವಾ ನಾವೇ ಸ್ವತಃ ಪ್ರಶ್ನೆಯಾಗಿ ಉಳಿದು ಬಿಡೋದು, ಎಲ್ಲವೂ ನಿಮ್ಮ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು, ಎಲ್ಲವೂ ನಿಮ್ಮ ನಿಮ್ಮ ಬದುಕಿನ ಆಯ್ಕೆಗೆ ಬಿಟ್ಟಿದ್ದು. ಆದರೆ ಒಂದು ಮಾತು ನೆನಪಿರಲಿ ಸ್ನೇಹಿತರೆ, ಯಾವತ್ತೂ ಯಾವುದಕ್ಕೂ ಭಿಕ್ಷೆ ಬೇಡಬೇಡಿ. ಸಾಧ್ಯವಾದರೆ ಬೇಡುವುದಕ್ಕಿಂತ ಕೊಡುವ ಕೈ ನಿಮ್ಮದಾಗಲಿ. ಅದು ವ್ಯಕ್ತಿಯಾದರೂ ಸರಿ, ವಸ್ತುವಾದರೂ ಸರಿ, ಅಥವಾ ಪ್ರೀತಿಯಾದರೂ ಸರಿ. ಅರ್ಥವಾಗದೇ ಇರೋರನ್ನ ಅವರ ಪಾಡಿಗೆ ಅವರನ್ನು ಬಿಟ್ಬಿಡೋಣ. ಇರುವುದು ಇದು ಒಂದೇ ಜೀವನ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಜೀವಗಳೊಂದಿಗೆ ನೆಮ್ಮದಿಯ ಜೀವನ ಮಾಡಿ. ಯಾಕಂದರೆ ಯಾವತ್ತೂ ಒಂದು ದಿನ ಅನಿಸುತ್ತೆ, ಸಿಗದ ಪ್ರೀತಿಗೆ, ಸಿಗದ ಭಾಗ್ಯಕ್ಕೆ, ಸಿಗದ ಶ್ರೀಮಂತಿಕೆಗೆ, ಸಿಗದ ನೆಮ್ಮದಿಗೆ ಹೋರಾಡುತ್ತಾ, ಅದನ್ನು ಬಯಸುತ್ತಾ ಇರುವುದೆಲ್ಲವನ್ನೂ ಕಳೆದುಕೊಳ್ಳುವ ಹಂತಕ್ಕೆ ತಲುಪ್ತೇವೆ. ಹಾಗಾಗಿ ಡಿ ವಿ ಜಿಯವರ ಈ ಒಂದು ಮಾತು ನೆನಪಿರಲಿ, ಇರುವ ಭಾಗ್ಯವ ನೆನೆದು ಬಾರನೆಂಬುದನ್ನು ಬಿಡು, ಹರುಷಕ್ಕೆ ಇದುವೇ ದಾರಿ. ಹೌದು, ಕೆಲವೊಮ್ಮೆ ನಾವು ಸಿಗದ ಕೆಲವು ವಿಚಾರಗಳಿಗೆ, ನಿಲುಕದ ಕೆಲವು ವಿಚಾರಗಳಿಗೆ ಆಸೆ ಪಡುತ್ತಾ, ಇಷ್ಟಪಡುತ್ತಾ, ಪ್ರಯತ್ನ ಪಡುತ್ತಾ ಇರುವ ಅದ್ಭುತ ವಿಷಯಗಳನ್ನ ಹಾಳು ಮಾಡ್ಕೋತಾ ಹೋಗ್ತೀವಿ. ಅದು ನೆಮ್ಮದಿಗೆ ಕಾರಣವಾಗೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಪ್ರಯತ್ನ ಪಡೋಣ, ಅಥವಾ ಕೆಲವರಿಗಾಗಿ, ಕೆಲವರ ಪ್ರೀತಿಗಾಗಿ ಸೋಲೋಣ. ಆದರೆ ಅದು ನಮ್ಮ ನೆಮ್ಮದಿಯನ್ನು ಕಿತ್ತುಕೊಳ್ಳುವ ಮಾರ್ಗವಾಗಬಾರದು, ನಮ್ಮ ನೆಮ್ಮದಿಯನ್ನು ಹಾಳು ಮಾಡುವ ಮಾರ್ಗವಾಗಬಾರದು. ಹಾಗಾಗಿ ಕಡೆಯದಾಗಿ ಹೇಳೋದಿಷ್ಟೇ, ಎಲ್ಲರೂ ಅರ್ಥವಾಗ್ತಾರೆ, ಎಲ್ಲವೂ ಅರ್ಥವಾಗುತ್ತೆ. ಆದರೆ ಅದಕ್ಕೊಂದು ಸಮಯ ಅಂತ ಬರಬೇಕು, ಆಗ ಎಲ್ಲವೂ ಎಲ್ಲರೂ ಅರ್ಥವಾಗ್ತಾರೆ. ನಮಸ್ಕಾರ. ಎಂದಿ ನಿಮ್ಮ ಸೋನು ಶ್ರೀನಿವಾಸ್.